ನಮಸ್ಕಾರ ಶೇಷಾದ್ರಿಪುರಂ ಸಂಜಯ ಪದವಿ ಕಾಲೇಜು ಇದರ ಸಾಹಿತ್ಯ ಕನ್ನಡ ಸಾಹಿತ್ಯ ವೇದಿಕೆ ಮತ್ತು ಸಂಸ್ಕೃತಿ ಸಂಗಮ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಅಮೆರಿಕದ ಕನ್ನಡ ಕೂಟಗಳ ಸಂಘ ಮಿಚಿಗನ್ ಈ ಮೂರು ಸಂಸ್ಥೆಗಳು ಒಟ್ಟುಗೂಡಿ ಉದ್ಯಾನಿ ಅಂತಾರಾಷ್ಟ್ರೀಯ ಅಂತರ್ಜಾಲ ವಿಚಾರ ಸಂಕಿರಣ ಆಯೋಜನೆ ಮಾಡಿದೆ ಕನ್ನಡ ಚಿಂತನ ಮಾಲೆ 5 ಈ ಅಭೂತಪೂರ್ವವಾದಂತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಾಡಿನ ಹೆಸರಾಂತ ಜಾನಪದ ತಜ್ಞರಾದಂತ ಡಾಕ್ಟರ್ ಹೀಚಿ ಬೋರ್ಲಿಂಗಯ್ಯನವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಾಡಿನ ಹೆಸರಾಂತ ವಾಗ್ಮಿಗಳು ಚಿಂತಕರು ಹಿರಿಯ ಐಎಎಸ್ ಅಧಿಕಾರಿಗಳಾದಂತ ಡಾಕ್ಟರ್ ಸಿ ಸೋಮಶೇಖರ್ರವರೇ ಹಾಗೂ ಅಮೆರಿಕದ ಹೆಸರಾಂತ ಕನ್ನಡಿಗ ಶ್ರೀ ಅಮರನಾಥ್ ಗೌಡರೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿದ್ವಾಂಸರಾದ ಡಾಕ್ಟರ್ ಸಿ ಯು ಮಂಜನಾಥ್ರವರು ಇದ್ದಾರೆ ನಮ್ಮ ಜೋಗಿ ಜಾಲ ಅವರು ಇದ್ದಾರೆ ಸಿದ್ದರಾಜು ಜೋಗಿಲ ಅವರು ಇದ್ದಾರೆ ನಾಗಚಂದ್ರಿಕಾ ಭಟ್ರವರೇ ಡಬ್ಲ್ಯೂ ಡಿ ಅಶೋಕ್ರವರೇ ರಜತ್ ಬಿ ಎಸ್ ರವರೇ ಗೋಪಾಲ್ರವರೇ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ನೋಟ್ಕಾರ್ ಸತೀಶ್ರವರೇ ಹಾಗೂ ಈಗಾಗಲೇ ನಾನು ನೋಡ್ತಾ ಇದ್ದೆ ಸುಮಾರು 180ಕ್ಕೂ ಹೆಚ್ಚು ಜನ ಈಗಾಗಲೇ ವಿಶ್ವದಾದ್ಯಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನ ಇನ್ನೂ ಹೆಚ್ಚು ಜನ ಸೇರಲಿದ್ದಾರೆ ಅವರೆಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನಗೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ನೋಟ್ಕಾರ್ ಸತೀಶ್ ಅವರಿಗೆ ಅಭಿನಂದಿಸಬೇಕು ಯಾಕೆಂದರೆ ಶೇಷಾದ್ರಿಪುರಂ ಸಂಜೆ ಕಾಲೇಜು 50 ವರ್ಷ ತುಂಬಿದ್ದಕ್ಕೆ 50 ವೆಬಿನಾರ್ ಅಂತಾರಾಷ್ಟ್ರೀಯ ಮಟ್ಟದ ವೆಬಿನಾರ್ ಅನ್ನು ಮಾಡ್ತೇವೆ ಅಂತ ಹೇಳಿ ಅವರು ಒಂದು ದೊಡ್ಡ ಯೋಜನೆಯನ್ನು ಇಟ್ಕೊಂಡು ನಮ್ಮ ಮುಂದೆ ಬಂದಾಗ ನಾವು ಸಂತೋಷದಿಂದ ಮಾಡಿ ಅಂತ ಹೇಳಿದ್ವಿ ಆದರೆ ಇವತ್ತು 50 ಮೀರಿ ಸುಮಾರು 60ಕ್ಕೆ ಅವರು 60ರ ಹಂತದಲ್ಲಿದ್ದಾರೆ ಅನ್ನೋದು ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಂತಹ ಸಂಗತಿ ಡಾಕ್ಟರ್ ಸೋಮಶೇಖರ್ ಅವರ ಮಾತುಗಳನ್ನು ನಾನು ಪ್ರಾಯಶಃ ಕಳೆದ 2 ವಾರದಲ್ಲಿ ಇದು 3ನೇ ಬಾರಿ ನಾನು ಕೇಳ್ತಾ ಇರೋದು ಜೈನ ಸಾಹಿತ್ಯದ ಮೇಲೆ ವಚನ ಸಾಹಿತ್ಯದ ಮೇಲೆ ಈಗ ಜಾನಪದ ಸಾಹಿತ್ಯದ ಮೇಲೆ ಈ ರೀತಿಯಾದಂಥ ಚಿಂತನ ಮಾಲೆ ಕಾರ್ಯಕ್ರಮಗಳು ಜರುಗ್ತಾ ಇವೆ ಇದು ನನ್ನ ಯೋಗಾಯೋಗ ಸೋಮಶೇಖರ್ ಅವರು ನಮ್ಮನ್ನೆಲ್ಲ ಜೋಡಿಸ್ತಾ ಇದ್ದಾರೆ ಅನೇಕ ನಾಡಿನ ವಿದ್ವಾಂಸರುಗಳನ್ನು ಜೋಡಿಸಿ ಈ ಕಾರ್ಯಕ್ರಮಗಳಿಗೆ ಒಂದು ದೊಡ್ಡ ಒಂದು 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 ಮೌಲ್ಯವನ್ನು ತಂದುಕೊಡಿರುವಂಥ ಕೆಲಸ ಇವತ್ತಿಲ್ಲಾಗಿದೆ ನಾನು ತುಂಬ ಹೆಮ್ಮೆಯ ಸಂಗತಿ ಭಾಗಿಯಾಗಿರುವಂತಹ ನಮಗೆ ಸಹಕಾರ ಕೊಟ್ಟಿರುವಂತಹ ಎಲ್ಲ ಸಂಸ್ಥೆಗಳವರು ನಾನು ಹಾರ್ದಿಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ ನಾನು ಈ ಜಾನಪದ ವಿಷಯದಲ್ಲಿ ನಾನೇನಂತ ಪರಿಣಿತಿ ಪಡೆದವನಲ್ಲ ಅದು ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರು ಆಶಯದ ಮಾತಾಡಿ ಅಂತ ಅಷ್ಟೇ ಯಾಕೆಂದ್ರೆ ನಾನು ಕೂಡ ಜಾನಪದ ಸಾಹಿತ್ಯದಲ್ಲಿ ವಿಶೇಷವಾದಂಥ ಒಲವಿಟ್ಕೊಂಡಂಥವನು ಎಲ್ಲೋ ಒಂದು ರೀತಿ ನಮ್ಮ ಋಣ್ಮನೆಗಳನ್ನು ಮುಟ್ಟುವಂಥ ಸಾಹಿತ್ಯ ಇದು ಅಂತ ನನಗೆ ಯಾವತ್ತೂ ಕೂಡ ಅನಿಸಿತ್ತು ನಾನು 2008ರಲ್ಲಿ ನಾನು ಅಕ್ಕಾಗೆ ಅಕ್ಕ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದನ್ನು ನಾನು ಈ ಶಿಕಾಗೋದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ನಾನಾಗ ನಮ್ಮ ಅಮರನಾಥ್ ಗೌಡರನ್ನು ನಾನು ಅಲ್ಲಿ ಭೇಟಿಯಾಗಿದ್ದೆ ಪ್ರಾಯಶಃ ಅವರು ಮರ್ತಿರ್ಬೇಕು ಸ್ನೇಹಿತರೆ ಒಟ್ಟಾರೆ ಜಾನಪದ ಸಾಹಿತ್ಯ ಅಂತಂದ್ರೆ ನಮ್ಮ ನೆಲಮೂಲದ ಸಾಹಿತ್ಯ ಇದು ನೆಲಮೂಲದ ಸಾಹಿತ್ಯ ಅದನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ನೆಲಮೂಲ ಸಂಸ್ಕೃತಿಯ ಪರಿಚಯ ನಾವು ಚೆನ್ನಾಗಿ ಮಾಡ್ಕೊಟ್ಟಾಗ್ತದೆ ನೋಡಿ ಓದು ಬರಹ ಬಾರದ ಹಳ್ಳಿ ಜನ ಇವತ್ತು ಸೃಷ್ಟಿ ಮಾಡಿರುವಂತ ಹಾಡುಗಳಿರ್ಬೋದು ಕಥೆಗಳಿರ್ಬೋದು ಗಾದೆಗಳಿರ್ಬೋದು ಒಗಟುಗಳಿರ್ಬೋದು ಕವಿತೆಗಳಿರ್ಬೋದು ಇವೆಲ್ಲವೂ ಕೂಡ ಒಂದು ದೊಡ್ಡ ಸಾಹಿತ್ಯ ಭಂಡಾರವಾಗಿ ನಮ್ಮ ಮುಂದೆ ಇದೆ ಇದನ್ನ ಓರಲ್ ಟ್ರೆಡಿಷನ್ ಅಂತ ಹೇಳ್ತಾರೆ ಅಂದ್ರೆ ಬಾಯಿಂದ ಬಾಯಿಗೆ ಬಂದಂತಹ ಈ ಸಾಹಿತ್ಯ ಪ್ರಕಾರ ಇದು ಈ ಒಂದು ಈ ಹೇಳ್ತಾ ಇರೋದು ಕೇಳ್ತಾ ಇರೋದು ಈ ತಲತಲಾಂತರದಿಂದ ಬಂದಂತ ಒಂದು ಪರಂಪರೆ ಇದು ಒಂದನ್ನ ನಾವು ಈ ನಮ್ಮ ಜಾನಪದ ಸಾಹಿತ್ಯದಲ್ಲಿ ಕಾಣೋದೇನು ಅಂತಂದ್ರೆ ಈ ಸಾಹಿತ್ಯ ಸೃಷ್ಟಿ ಆಗ್ತಾ ಆಗ್ತಾ ಜನರು ಅದನ್ನು ಹೆಚ್ಚೆಚ್ಚು ಬಳಸ್ತಾ ಬಳಸ್ತಾಗ ನಾವು ಕಾಣೋದೇನು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ದುಡಿದವರ ಏನ ಶ್ರಮ ಇದೆಯಲ್ಲ ಆ ಶ್ರಮವನ್ನು ಪರಿಹರಿಸ್ಕೊಳ್ಳಿಕ್ಕಾಗಿ ಅವರು ತಮ್ಮ ಅಭಿವ್ಯಕ್ತಿಗಾಗಿ ಎಲ್ಲ ಹಾಡುಗಳನ್ನು ಆಡ್ತಿದ್ರು ಅಂತಂದ್ರೆ ಇಟ್ ವಾಸ್ ಸಮಥಿಂಗ್ ಲೈಕ್ ಅ ವೆಂಟ್ ಟು ದೇರ್ ಫೀಲಿಂಗ್ಸ್ ಮನುಷ್ಯ ಒಬ್ಬ ಭಾವುಕ ಜೀವಿ ಅವನು ತನ್ನಲ್ಲಿರುವಂತಹ ಎಲ್ಲ ಭಾವನೆಗಳನ್ನ ವ್ಯಕ್ತಪಡಿಸಲೇಬೇಕು ಹಾಗಾಗಿ ಆ ವ್ಯಕ್ತಪಡಿಸುವಂತ ರೀತಿ ಇದೆಯಲ್ಲ ಆ ಕ್ರಮ ಇದೆಯಲ್ಲ 100,000 ವರ್ಷಗಳು ನಾವು ಚಿಕ್ಕವರಿದ್ದಾಗ ಅನೇಕ ಮದುವೆಗಳನ್ನು ಹಳ್ಳಿಗಳಲ್ಲಿ ನಾನು ಭಾಗವಹಿಸಿದ್ದನ್ನು ನೋಡಿದ್ವಿ ರಾತ್ರಿ ಎಲ್ಲ ಸೋಬಾನೆ ಪದಗಳನ್ನು ಆಡುವುದು ರಾತ್ರಿ ಎಲ್ಲ ಜೋಗಿ ಪದೇನ ಪದಗಳಲ್ಲ ಎಷ್ಟು ಆ ನಮ್ಮ ಆ ಮಾತೆಯರು ಎಷ್ಟು ಪ್ರೀತಿಯಿಂದ ಹಾಡುವರು ಅವ್ರಿಗೆ ಎಲ್ಲಿಂದ ಜ್ಞಾಪಕ ಶಕ್ತಿ ಬರ್ತಿತ್ತು ಗಂಟೆಗಟ್ಟಲೆ
ಒಂದು ಚೂರು ತಪ್ಪಾಗದಂಗೆ ಎಲ್ಲೂ ಕೊಂಡಿ ತಪ್ಪದಾಗೆ ಇಡೀ ಗಾಯನವನ್ನ ಮಾಡ್ತಿದ್ರಲ್ಲ, ಒಂದು ಚೂರು ಬೇಸರ ಪಟ್ಕೊಳ್ಳದೆ ಅಷ್ಟು ಪ್ರೀತಿಯಿಂದ ಹಾಡ್ತಿದ್ರಲ್ಲ ಇವತ್ತು, ಆ ಸಂಸ್ಕೃತಿ ನಮ್ಮಲ್ಲಿ ಇವತ್ತು ಮಾಯವಾಗ್ತಿದೆಯಲ್ಲ ಅನ್ನುವಂಥದ್ದು ಒಂದು ಒಂದು ರೀತಿಯಲ್ಲಿ ನಮಗೆಲ್ಲ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ ಅದರ ಸಾಹಿತ್ಯದಲ್ಲಿ ಕವಿ ಯಾರೋ ಗೊತ್ತಿಲ್ಲ, ಯಾರು ಯಾವಾಗ ಅದನ್ನು ಸೃಷ್ಟಿ ಮಾಡಿದಿರೋ ಗೊತ್ತಿಲ್ಲ, ಆದರೆ ಬಾಯಿಂದ ಬಾಯಿಗೆ ಅದು ಬರ್ತಲೇ ಇದೆ. ಇದರಲ್ಲಿ ಹಾಡುವವರು ಕೂಡ ಏನು ಕ್ರೆಡಿಟ್ ಬಯಸೋದಿಲ್ಲ, ಅವರು ಏನು ನಮ್ಮ ಹೆಸರು ಬೇಕು ಅಂತ ಯಾರೂ ಮಾಡಿದವರಲ್ಲ. ಹಾಗಾಗಿ ಅಂತ ಅಭೂತಪೂರ್ವವಾದಂತಹ ಸಾಹಿತ್ಯ ಇದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಇದರ ಅಧ್ಯಯನದಿಂದ ಆಗುವಂತ ಇವತ್ತಾದ್ರೂ ಏನಾಗಿದೆ, ಜಾನಪದ ಸಾಹಿತ್ಯ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು 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 ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ, ಇಟ್ ಇಸ್ ಬಿಕಮ್ ಎ ಡಿಸಿಪ್ಲಿನ್, ಒಂದು ಒಂದು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆದ್ರೆ ಒಟ್ಟಾರೆ ಏನಿದ್ರ ಉದ್ದೇಶ ಅಂತಂದ್ರೆ ಜನಜೀವನ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಆ ಒಂದು ಸಮುದಾಯದ ಹೃದಯವಂತಿಕೆ ಯಾವ ಮಟ್ಟದ್ದು, ಏನಿತ್ತು, ಯಾವ ಕಾಲಮಾನದಲ್ಲಿತ್ತು ಅಂತೇಳಿ ವಿಶ್ಲೇಷಿಸುವಂತಹದ್ದಿರ್ಬೋದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸಮುದಾಯದ ಆಶಯ ಏನು ಅನ್ನುವಂಥದ್ದನ್ನ ನಾವು ಪರಿಚಯ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುವಂತ ಒಟ್ಟಾರೆ ಒಂದು ಒಂದು ಸಮಷ್ಟಿ ದೃಷ್ಟಿಯನ್ನು ಇಟ್ಕೊಂಡು ಇಡೀ ಜನಮಾನಸವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಜಾನಪದ ಅನ್ನುವಂಥದ್ದು. ಇದರಲ್ಲಿ ಬರೀ ಕವಿತೆಗಳು ಅಥವಾ ಗಾದೆಗಳು ಒಗಟುಗಳು ಅಷ್ಟೇ ಅಲ್ಲ ನೋಡಿ, ಇದರಲ್ಲಿ ಏನಾಗ್ತದೆ, ಇಡೀ ನಮ್ಮ ಬದುಕನ್ನೇ ಒಂದು ರೀತಿ ನಾವು ಅಧ್ಯಯನ ಮಾಡಬೇಕಾದಂಥದ್ದು ಇದೆ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಹಳ್ಳಿಯ ಜನರ ಊಟ ಇರ್ಬೋದು, ಅವರ ವಸತಿ ಇರ್ಬೋದು, ಉಡುಗೆ ತೊಡಿಗೆ, ಅವರ ಔಷಧಿಗಳು, ಅವರ ಇತರ ಎಲ್ಲ ಆಚರಣೆಗಳು ಏನೇ ಹೇಳ್ತೇವೆ ಅದೆಲ್ಲ ಒಟ್ಟಾರೆ ಅವು ನಮಗೆ ಜಾನಪದ ಸಂಸ್ಕೃತಿಯಾಗಿ ಕಾಣಿಸುತ್ತೆ. ಜೊತೆಯಲ್ಲಿ ಕಥೆಗಳು, ಹಾಡುಗಳು, ಒಗಟುಗಳು, ನೋಡಿ ಒಗಟುಗಳು ಎಷ್ಟು ಚೆನ್ನಾಗಿರ್ತವೆ ಅಂತಂದ್ರೆ ನಮಗೆಲ್ಲ ಅನಿಸುತ್ತೆ ನಾವೇ ಈ ಶಾಲಾ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಓದೋರು ನಾವೇ ಬಾಳಿ ಬುದ್ಧಿವಂತರು ಅಂತ ನಾವು ಅನ್ಕೋತೀವಿ. ಅವ್ರು ಎಷ್ಟು ಈ ಒಗಟುಗಳ ಮೂಲಕ ಅವ್ರು ಎಷ್ಟು ಚಿಂತನೆಯನ್ನ ಮಾಡ್ತಾ ಇದ್ರು, ಎಷ್ಟು ಚಿಂತನೆ ಹಚ್ಚುತ್ತಾ ಇದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಆಮೇಲೆ ಪುರಾಣಗಳನ್ನು ಹೇಳುವಂತ ರೀತಿ ಇರ್ಬೋದು, ಚಿತ್ರಕಲೆ ನಾವು ಆ ಚಿತ್ರಗಳನ್ನ ಬಿಡಿಸೋ ರೀತಿ ಇರ್ಬೋದು. ಅಷ್ಟೇ ಅಲ್ಲ, ಈ ಆಟಗಳು ಅಂತ ನಾವು ಹೇಳ್ತೇವಲ್ಲ, ಬಯಲಾಟ ಇರ್ಬೋದು, ಪೂಜಾರ ಕುಣಿತ, ಪಟದ ಕುಣಿತ, ಈ ಎಷ್ಟೊಂದು ತರ ಕುಣಿತಗಳು ಇವೆಲ್ಲವನ್ನ, ಆಮೇಲೆ ಲಾವಣಿಗಳು ಇವೆಲ್ಲ ಹಾಡುವಂಥದ್ದು ಇವೆಲ್ಲ ಇದೆಯಲ್ಲ, ಇದೆಲ್ಲ ನಾನು ಅನಿಸ್ತದೆ ಇಲ್ಲಿ ಒಟ್ಟಾರೆ ಜನಪದ ಸಾಹಿತ್ಯಕ್ಕೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನ ಒಟ್ಟಾರೆ ನಮ್ಮ ಅಧ್ಯಯನ ಮಾಡೋದ್ರಿಂದ ಅನುಕೂಲ ಏನಾಗ್ತದೆ ಅಂತಂದ್ರೆ, ನಾವು ಯಾವುದೇ ದೇಶದ ಸಂಸ್ಕೃತಿಯನ್ನ ನಿಖರವಾಗಿ ನಾವು ಅಧ್ಯಯನ ಮಾಡಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇಂಥ ಸಂಸ್ಕೃತಿಗಳು ನಾವು, ಇಂಥ ಬುಡಕಟ್ಟು ಸಂಸ್ಕೃತಿಗಳು ಅನೇಕನ ನಾವು ಸೌತ್ ಆಫ್ರಿಕಾದಲ್ಲಿ ಕಾಣ್ತೇವೆ, ಭಾರತದಲ್ಲಿ ಕಾಣ್ತೀವಿ, ಇನ್ನು ಅನೇಕ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಲ್ಲಿ ಕೂಡ ನಾವು ಕಾಣುವಂಥದ್ದಿದೆ. ಹಾಗಾಗಿ ಇನ್ನೊಂದು ಏನು ಅಂತಂದ್ರೆ, ಈ ಜಾನಪದ ಕೂಡ ಅದು ಕೂಡ ತನ್ನ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನ ಮಾಡ್ಕೋತಾ ಇರ್ತದೆ. ಈ ಕೀಪ್ಸ್ ಚೇಂಜಿಂಗ್ ವಿತ್ ಚೇಂಜಿಂಗ್ ಟೈಮ್ಸ್ ಅಂತೇಳಿ, ಯಾಕೆಂತಂದ್ರೆ ಅದು ಪ್ರಕೃತಿ ದತ್ತವಾದಂಥದ್ದು ಇಡೀ ಒಂದು ಜಾನಪದೀಯ ಸಂಸ್ಕೃತಿ ಕೂಡ. ಹಾಗಾಗಿ ಅದು ತನ್ನತಾನಾಗಿ ಹೇಗೆ ಪ್ರಕೃತಿ ತನ್ನತಾನಾಗಿ ತನ್ನಲ್ಲಿ ಬೆಳವಣಿಗೆ ಕಾಣಿಸ್ಕೊಳ್ಳುತ್ತೋ ಅದೇ ರೀತಿ ಇದು ಕೂಡ ತನ್ನತಾನಲ್ಲಿ ಒಂದು ಬೆಳವಣಿಗೆಯನ್ನ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಈ ಗಾದೆ ಮಾತುಗಳು ನೋಡಿ, ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗಲ್ಲ ಅನ್ನೋ ಮಾತನ್ನ ನಾವು ಕೇಳಿದ್ದೀವಿ. ಈ ಗಾದೆಗಳ ಬಗ್ಗೆ ನಾವು ಎಷ್ಟೋ ವಿಚಾರಗಳು, ಈ ಗಾದೆಗಳೆಲ್ಲವೂ ಕೂಡ ನಮ್ಮ ಅಜ್ಜಿಯಿಂದಲೋ, ನಮ್ಮ ತಾಯಿಯಿಂದಲೋ, ನಮ್ಮ ಅಕ್ಕನಿಂದಲೋ ಎಂಗೋ ಹೋಗಿ ನಮಗೊಂದು ಬಂದ್ಬಿಟ್ಟದು ನಮ್ಮ ಜೀವನದ ಒಂದು ಭಾಗ ಆಗಿರ್ತದೆ. ನಾವು ಅನೇಕ ಸಂಗತಿಗಳಲ್ಲಿ, ಸಂದರ್ಭಗಳಲ್ಲಿ ಆ ಗಾದೆಗಳನ್ನ ನೆನೆಸ್ಕೊಳ್ಳೋದುಂಟು, ಅದು ನಮ್ಮ ಜೀವನಕ್ಕೆ ಅದನ್ನ ರಿಲೇಟ್ ಮಾಡ್ಕೊಳ್ಳೋದು ಕೂಡ ಉಂಟು. ನೋಡಿ ಫಾರ್ ಎಕ್ಸಾಂಪಲ್, ಆಬ್ಸೆಂಟ್ ಮೈಂಡೆಡ್ನೆಸ್ ಅಂತ ನಾವು ಹೇಳ್ತೀವಿ, ಎಲ್ಲೋ ಮನಸ್ಸೆಲ್ಲೋ ಇಟ್ಟು ಏನೋ ಮಾಡ್ತಿರ್ತಾರೆ ಅಂತವ್ರಿಗೆ ಹೇಳ್ತಾರೆ ನೋಡಿ, ಲಗ್ನದಲ್ಲಿ ತಾಳಿ ಕಟ್ಟುದೇ ಮರ್ತಂಗೆ ಅಂತ. ಅಂದ್ರೆ ಲಗ್ನ ಮದುವೆ ಅನ್ನತಕ್ಕಂಥ ಒಂದು ಸಮಾರಂಭದಲ್ಲಿ ಅವನು ಮುಖ್ಯವಾಗಿ ಏನ್ ಮಾಡ್ಬೇಕು ಆ ಕೆಲಸವನ್ನೇ ಮರ್ತುಬಿಟ್ಟ ಅಂತ. ಅಂದ್ರೆ ಆಬ್ಸೆಂಟ್ ಮೈಂಡೆಡ್ನೆಸ್ ಅಂತ, ಎಷ್ಟು ನಿಖರವಾಗಿ, ಎಷ್ಟು ಸ್ಪಷ್ಟವಾಗಿ, ಎಷ್ಟು ತೀಕ್ಷ್ಣವಾಗಿ ಗಾದೆಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ ಅಂತ. ಆಮೇಲೆ ಇನ್ನೊಂದು ಗಾದೆ ನನಗೆ ನೆನಪು ಬರೋದೇನು ಅಂತಂದ್ರೆ, ಈ ಮಲತಾಯಿ ಧೋರಣೆ ಬಗ್ಗೆ ಒಂದು ಗಾದೆ ಇದೆ, ಬಹಳ ಚೆನ್ನಾಗಿದೆ ಅದು. ಅಕ್ಕರುಳ್ಳ ಚಿಕ್ಕವ್ವ ಅಟ್ಲಲ್ಲೇ ಕರ್ಮೀನ, ಬುಟ್ಲಲ್ಲೇ ಮ್ಯಾಗಳು ತಿಳಿ ನೀರ ಅಂತ. ನೋಡಿ ಎಂಥ ಒಳ್ಳೆಯ ಮಾತಿದು. ಅಂದ್ರೆ ಈ ಅಲ್ಲೆಲ್ಲ ಮನುಷ್ಯರ ಈ ಈ ನಡವಳಿಕೆ, ಅವರ ಭಾವನೆಗಳು, ಅವನ್ನೆಲ್ಲ ಎಷ್ಟು ಚೆನ್ನಾಗಿ ಹಿಡಿದಿಟ್ಟು ಒಂದೇ ವಾಕ್ಯಗಳಲ್ಲಿ, ಎರಡೇ ವಾಕ್ಯಗಳಲ್ಲಿ ಅದನ್ನು ನಾಣ್ಣುಡಿಯಾಗಿ ಜನಗಳ ಮುಂದೆ ಕೊಟ್ಟಂತ ಇದೆಯಲ್ಲ, ಇದು ಅಭೂತಪೂರ್ವದ ಅತ್ಯಂತ ಅಮೂಲ್ಯವಾದ್ದು ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೇನೆ. ಆಮೇಲೆ ಇನ್ನೊಂದು ಗಾದೆ ಇದೆ, ಈತನ ಬುದ್ಧಿ ಹೇಳ ಆತನ ಕರೆಸಿದರೆ ಆತ್ಮೇ ಇಳ್ತಿ ಬಿಟ್ಟು 3 ತಿಂಗಳಾಗಿತ್ತು ಅಂತ. ಅಂದ್ರೆ ನಮ್ಗೆ ಯಾರು
ಬುದ್ಧಿ ಹೇಳೋದು ಯೋಗ್ಯ ಅಂತ ನಾವು ಹೊಂದ್ಕೊಂಡು ಅವನನ್ನ ನಾವು ಕರೆಸಿರ್ತೀವೋ ಅವನೇ ಅವನಿಗೆ ನಾವು ಬುದ್ಧಿ ಹೇಳಬೇಕಾದ ಪ್ರಸಂಗ ಬರ್ತದೆ ಅನ್ನುವಂಥದ್ದು. ಇವೆಲ್ಲ ಇವೆಲ್ಲ ಜೀವನದ ನಿತ್ಯ ಸಂಗತಿಗಳು, ಇವೆಲ್ಲ ಸತ್ಯ ಸಂಗತಿಗಳು ಇಂಥ ರೀತಿ ಆಗ್ತಾ ಇರ್ತವೆ ಅನ್ನುವಂಥದ್ದು. ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂದರೆ ನಮ್ಮ ಇರುವಷ್ಟು ನಮ್ಮ ಸಂಪನ್ಮೂಲಗಳಲ್ಲಿ ನಾವು ಬದುಕುವುದನ್ನು ಕಲಿಬೇಕು. ನಾವು ದುರಾಸೆ ಪಡಬಾರದು, ನಾವು ಸರಳ ಜೀವನ ನಡೆಸಬೇಕು ಅನ್ನುವಂಥ ಇತರ ಸಂದೇಶಗಳು ಕೊಡುವಂಥದ್ದು. ಆಮೇಲೆ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನೋಡಿ ಎಷ್ಟು ಅದ್ಭುತವಾದಂಥ ಚಿಂತನೆಗಳಿವೆಲ್ಲವೂ ಕೂಡ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರುವಂಥದ್ದು. ಇದೆಲ್ಲ ನಮ್ಮ ಜಾನಪದೀಯ ಸಂಪತ್ತು. ಇವೆಲ್ಲ ಇಂಥ ಗಾದೆ ಮಾತುಗಳು ನೂರೆಂಟಿವೆ. ನಾನು ಸುಮ್ಮನೆ ಉದಾಹರಣೆಗೆ ನಿಮಗೆ ಒಂದೆರಡು ನಿಮ್ಮ ಮುಂದೆ ಹಂಚಿಕೊಂಡೆ ಅಷ್ಟೇ. ನೋಡಿ ಇದೊಂದು ಇನ್ನೊಂದು ಒಳ್ಳೆಯ ಗಾದೆ ಮಾತಿದೆ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ. ಅಂದ್ರೆ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನಿಗೆ ಸಾಕ್ಷಿಯಾಗೋಕೆ ಸಾಧ್ಯನೇ ಇಲ್ಲ, ಕೊಡ್ಲಿಕ್ಕಾಗ್ಲೂ ಕೂಡುದು. ಹಾಗೆ ಇವೆಲ್ಲ ಜೀವನದಲ್ಲಿ ನಮ್ಮ ಜೀವನ ಕ್ರಮದಲ್ಲಿ ಬರುವಂತಹ ಅನೇಕ ಸಂಗತಿಗಳನ್ನ ನಮಗೆ ಎತ್ತಿ ಹಿಡಿಯುವಂತ ಈ ಗಾದೆ ಮಾತುಗಳಿವೆಯಲ್ಲ, ಇವು ಕೂಡ ಬಹಳ ನಮಗೆ ಚಿಂತನೆಗೀಡು ಮಾಡುವಂತ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದ್ರ ಅದೇ ರೀತಿ ಲಾವಣಿಗಳು ಕೂಡ ಅದೇ ರೀತಿಯಲ್ಲಿ ಕೂಡ ಯಾವುದು ನಮ್ಮ ಒಗಟುಗಳು ಈಗೆಲ್ಲ ಇವೆ. ಅದರಿಂದ ಒಟ್ಟಾರೆ ನಾನು ಹೇಳೋದು ಏನು ಅಂತಂದ್ರೆ, ಜನಪದ ಸಾಹಿತ್ಯದಲ್ಲಿ ಸಂಕ್ಷಿಪ್ತತೆಯನ್ನು ಕಾಣ್ತೇವೆ, ಅದರಲ್ಲಿ ವಿವೇಕವನ್ನು ಕಾಣ್ತೇವೆ. ಆಮೇಲಿಂದ ಸಂವೇದನಾಶೀಲತೆ ಎಲ್ಲದಕ್ಕಿಂತಲೂ ಮುಖ್ಯ, ನಮಗೆ ಹೃದಯಕ್ಕೆ ಬಹಳ ಹತ್ತಿರ, ಜೀವನಕ್ಕೆ ಬಹಳ ಹತ್ತಿರವಾಗಿರುವಂಥ ಸಂಗತಿಗಳು ನಮಗೆ ಜನಪದ ಸಾಹಿತ್ಯದಲ್ಲಿ ಸಿಗುವಂಥದ್ದು. ಹಾಗಾಗಿ ಇವತ್ತು ನಮ್ಮ ಈಚಿ ಬೋರ್ಲಿಂಗಯ್ಯನವರಂತ ಬಹಳ ದೊಡ್ಡ ನಾಡಿನ ಬಹಳ ಹೆಸರಾಂತ ವಿದ್ವಾಂಸರು, ಅವರು ಇವತ್ತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ನಮ್ಮ ಅವರ ಅಂತಹ ಹಿರಿಯರ ಮಾತುಗಳನ್ನು ಕೇಳಿ ನಾವು ಕೂಡ ನಮ್ಮ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ಳೋಣ. ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಬಗ್ಗೆ ಗೌರವವನ್ನು ನಾವು ಹೆಚ್ಚು ಮಾಡಿಕೊಳ್ಳೋಣ. ತನ್ಮೂಲಕ ನಾವು ಸಂಸ್ಕೃತಿಗೆ, ನಮ್ಮ ನಾಡಿಗೆ ಸೇವೆ ಸಲ್ಲಿಸಿದಂತಾಗುತ್ತೆ ಅಂತ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ಅಮರನಾಥ್ ಗೌಡರಿಗೆ, ನಮ್ಮ ಸೋಮಶೇಖರ್ ಅವರಿಗೆ, ಈಚಿ ಬೋರ್ಲಿಂಗಯ್ಯನವರಿಗೆ, ಸಿ ಯು ಮಂಜುನಾಥ್ ಅವರಿಗೆ, ಎಲ್ಲರೂ ಜಗದೀಶ್ರವ್ರಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ನನ್ನ ಶುಭವನ್ನು ಕೋರಿ ಉದ್ಘಾಟನಾ ನುಡಿಗಳನ್ನ ಅಥವಾ ಆಶಯದ ಮಾತುಗಳನ್ನು ಹೇಳಿ ನನ್ನ ಮಾತು ವಿರಾಮ ಹೇಳ್ತೇನೆ. ನಮಸ್ಕಾರ.